ಸ್ವಾಗತಿಸಲು ಜೆಡಿಎಸ್ ಬಿಜೆಪಿ ಮೈತ್ರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ನೀಡಿರುವಂತಹ ಹೇಳಿಕೆ ಬಿಜೆಪಿ ಜೆಡಿಎಸ್ ಒಳ ಜಗಳದ ಲಾಭವನ್ನ ಪಡೆದಿದ್ದ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅನ್ನ ವಿರೋಧಿಸಲು ನಾವು ಮೈತ್ರಿ ಮಾಡಿಕೊಳ್ಳತಾ ಇದ್ದೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಪಿ ಯೋಗೀಶ್ವರ್ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹೆಚ್ಚು ಸ್ಥಾನ ಗೆಲ್ಲಬಹುದು ಡಿಕೆ ಸುರೇಶನ ಸೋಲಿಸೋದೇ ಮೈತ್ರಿಯ ಉದ್ದೇಶ ಮೈತ್ರಿಯಿಂದ ಏನು ಆಗಲ್ಲ ಎಂಬ ಅಹಂ ಅಧಿಕಾರ ಇದ್ದಾಗ ಇರುತ್ತೆ ಅಂತ ಸಿಪಿ ಯೋಗೀಶ್ವರ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿದ್ದಾರೆ ಸಿಪಿ ಯೋಗೀಶ್ವರ್ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ಸಿಗರಿಗೆ ಮೈತ್ರಿ ಉದ್ದೇಶ ಅರ್ಥ ಆಗುತ್ತೆ ಸಿಎಂ ಡಿಕೆಶಿಗೆ ಸಿಪಿ ಯೋಗೀಶ್ವರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ಜೆಡಿಎಸ್ ಮೈತ್ರಿ ಅನಿವಾರ್ಯ ಆಗಿದೆ ಶತ್ರುವಿನ ಶತ್ರು ಮಿತ್ರ ಅಂತ ಸಿಪಿ ಯೋಗೀಶ್ವರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕಳೆದ 20 25 ವರ್ಷಗಳಿಂದ ಪರಸ್ಪರ ರಾಜಕೀಯವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ನಮ್ಮಿಬ್ಬರ ಹೋರಾಟದಿಂದ ನಮಗೂ ಲಾಭ ಆಗಲಿಲ್ಲ ಜೆಡಿಎಸ್ ಗೆ ಲಾಭ ಆಗಲಿಲ್ಲ ಕಾಂಗ್ರೆಸ್ ಅವರಿಗೆ ಇವತ್ತು ಲಾಭ ಆಯ್ತು ಅವರ ಅಧಿಕಾರಕ್ಕೆ ಬರಕ್ಕೆ ಅನುಕೂಲ ಆಯ್ತು ಅದೇ ಪುನಃ ಪುನರಾವರ್ತನೆ ಆಗಬಾರದು ಲೋಕಸಭೆಗೆ ಅನ್ನೋದಾದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಅತಿ ಹೆಚ್ಚಿಗೆ ಸೀಟುಗಳನ್ನು ಕರ್ನಾಟಕದಲ್ಲಿ ನಾವು ಗೆಲ್ಲಬಹುದು ಹಾಗಾಗಿ ನಾನು ಎಲ್ಲ ವಿಧಾನಸಭಾ ಸೋಲಿನ ಪರಾಮರ್ಶೆ ಮಾಡಿದ ಮೇಲೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ವಿ ಜೆಡಿಎಸ್ ಮತ್ತು ಬಿಜೆಪಿ ಮತದಾರರ ಮೈಂಡ್ ಸೆಟ್ ಒಂದೇ ಕಾಂಗ್ರೆಸ್ ಗೆ ವಿರುದ್ಧವಾಗಿ ಬೆಳೆದು ಬಂದದ್ದೇ ಜೆಡಿಎಸ್ ಪಕ್ಷ ಬಿಜೆಪಿನೂ ಕೂಡ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ನಾವು ಸಿದ್ಧಾಂತಕ್ಕೆ ವಿರೋಧಿಗಳು ಹಾಗಾಗಿ ನಾವಿಬ್ಬರು ಒಂದಾಗೋದ್ರಿಂದ ಇದು ಅಣ್ಣ ತಮ್ಮಂದಿರು ಒಂದಾದಂಗ ಆಗುತ್ತೆ ಕರ್ನಾಟಕದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ನಾನು ಯಾವತ್ತೂ ನಾನೇ ಅಭ್ಯರ್ಥಿ ಅಂತ ಹೇಳಲಿಲ್ಲ ಯಾರಾದರೂ ಮೈತ್ರಿ ಮಾಡಿಕೊಂಡು ಸೂಕ್ತ ಅಭ್ಯರ್ಥಿಗಳನ್ನು ನಮ್ಮ ಪಕ್ಷ ಅಥವಾ ಜೆಡಿಎಸ್ ಯೋಚನೆ ಮಾಡಿ ನಿಲ್ಲಿಸಿದ್ರೆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಒಟ್ಟಲ್ಲಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅಂತೇಳಿ ರಾಮನಗರ ಜಿಲ್ಲೆಯ ಜನತೆ ತೀರ್ಮಾನ ಮಾಡಿದ್ದಾರೆ ಇವತ್ತು ಇಡೀ ಜಿಲ್ಲೆ ಇವತ್ತು ಪ್ರತಿಭಟನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರ ಕಾರ್ಯವೈಖರಿಯ ವಿರುದ್ಧ ಅವರ ಭ್ರಷ್ಟಾಚಾರ ಸ್ವಜನ ಪಕ್ಷದ ಪಾದದ ವಿರುದ್ಧ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.